ಲೋಕ ಕದನ ಕಾವು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ನಡೆದಂತಹ ಎರಡನೇ ಹಂತದ ಎಲೆಕ್ಷನ್ ಕಂಪ್ಲೀಟ್ ಮುಗ್ದಿರುವಂತದ್ದು ಇವಿಎಂ ನಲ್ಲಿ ಈಗ ಭದ್ರ ಆಗಿದೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಕದನದ ಕಾವು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ನಡೆದಂತ ಎರಡನೇ ಹಂತದ ಎಲೆಕ್ಷನ್ ಮುಕ್ತಾಯ ಆಗಿದೆ ಇವಿಎಂ ಮಷಿನ್ ನಲ್ಲಿ ಈಗಾಗಲೇ ಭದ್ರ ಆಗಿದೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಕ್ಷೇತ್ರ ಬರೋಬ್ಬರಿ ನಾನೂರ ಎಪ್ಪತ್ನಾಲ್ಕು ಅಭ್ಯರ್ಥಿಗಳು ಈಗಾಗಲೇ ಸ್ಪರ್ಧೆಯನ್ನ ಮಾಡಿ ದಿಗ್ವಿಜಯವನ್ನ ಸಾಧಿಸುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಎಲೆಕ್ಷನ್ ಕಂಪ್ಲೀಟ್ಲಿ ಅಂತ್ಯ ಆಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇ ವಿಎಂ ನಲ್ಲಿ ಭದ್ರ ಆಗಿದೆ ಜೂನ್ ನಾಲ್ಕಕ್ಕೆ ನಿರ್ಧಾರ ಆಗಲಿದೆ ಅಭ್ಯರ್ಥಿಗಳ ಹಣೆ ಬರಹ ಕೈ ಮತ್ತು ದಳ ಕಮಲ ಮೈತ್ರಿಗೆ ಶುರುವಾಗ್ತಾ ಇದೆ ಇತ್ತ ಒಂದು ಕಡೆ ಟೆನ್ಷನ್ ಇರಬಹುದು ಇನ್ನೊಂದು ಕಡೆ ಒಂದು ಕಡೆ ಆನಂದನೂ ಇರಬಹುದು ಯಾಕಂತಂದ್ರೆ ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಕಂಪ್ಲೀಟ್ ಆದ ನಂತರ ಇತ್ತ ಕಾಂಗ್ರೆಸ್ ನಾಯಕರಲ್ಲಿ ಹುರುಪು ಹುಮ್ಮಸ್ಸು ಹೆಚ್ಚಾಗಿದೆ ಯಾಕಂದ್ರೆ ಇಪ್ಪತ್ತು ಸ್ಥಾನವನ್ನ ಗೆದ್ದೇ ಗೆಲ್ತೀವಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಇಪ್ಪತ್ತು ಟಾರ್ಗೆಟ್ ಮಾಡಿಕೊಂಡ್ರೆ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಇತ್ತ ಕೇಂದ್ರ ನಾಯಕರು ರಾಜ್ಯಕ್ಕೆ ಆಗಮಿಸೋದ್ರ ಮುಖಾಂತರ ಇಲ್ಲಿ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ಮಾಡಿ ಅವರ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ಮಾಡೋದ್ರ ಮುಖಾಂತರ ಸಮಾವೇಶಗಳನ್ನ ಮಾಡೋದ್ರ ಮುಖಾಂತರ ಸಭೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ಆರೋಪ ಪ್ರತ್ಯಾರೋಪಗಳಲ್ಲಿ ಮಿಂಚರ್ದಿದ್ದು ನಾವು ನೋಡಿದ್ದೀವಿ ಇತ್ತ ಕಾಂಗ್ರೆಸ್ ನಾಯಕರು ಅವ್ರಿಗೆ ಇರುವಂತಹ ಆಧಾರ ಅಂತಂದ್ರೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನ ಮತ್ತಷ್ಟು ಮಗದಷ್ಟು ಪಸರಿಸೋದು ಜನರ ಕಿವಿಯಲ್ಲಿ ಯಾವಾಗ್ಲೂ ಕೂಡ ಗುನುಗುವಂತೆ ಮಾಡುವುದು ಯಾಕಂದ್ರೆ ರಾಜ್ಯದಲ್ಲಿ ರಾರಾಜಿಸ್ತಾ ಇರುವಂತಹ ಅನ್ನಭಾಗ್ಯ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯುವ ನಿಧಿ ಸೇರಿದಂತೆ ಶಕ್ತಿ ಯೋಜನೆ ಕಾಂಗ್ರೆಸ್ ಅನ್ನ ಕೈ ಹಿಡ್ತದೆ ಹಾಗಾಗಿ ಅದರ ಮೇಲೇನೆ ಈ ಬಾರಿ ಹೆಜ್ಜೆಯನ್ನ ಹಾಕುವುದಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿಯನ್ನು ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ನೋಡೋಣ ಹಾಗಾದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಈಗಾಗಲೇ ಅಭ್ಯರ್ಥಿಗಳು ಬಹಳ ಅಹ್ ಕುತೂಹಲದಿಂದಾನೆ ಮತದಾನದಲ್ಲಿ ಭಾಗಿಯಾದ್ರು ನೋಡಿದ್ವಿ ನಿನ್ನೆ ನಾವು ಶತಾಯುಷಿಗಳೆಲ್ಲರೂ ಕೂಡ ಅಂಗವಿಕಲರಾದರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಮತವನ್ನ ತಮ್ಮ ಅಮೂಲ್ಯವಾದಂತ ಹಕ್ಕನ್ನ ಚಲಾಯಿಸಿದ್ದು ನಿಜಕ್ಕೂ ಕೂಡ ಆ ಯುವ ಪೀಳಿಗೆಗೆ ಎಲ್ಲರೂ ಕೂಡ ಮಾದರಿ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಬೇಜವಾಬ್ದಾರಿತನವನ್ನ ತನವನ್ನ ತೋರಿಸ್ತಾರೆ ಎಸ್ ಒಂದು ಓಟ್ ಹೋದ್ರೆ ಏನಾಗಲ್ಲ ದೇಶ ಹಾಳಾಗೋದಿಲ್ಲ ನಮ್ಮ ಒಂದು ಓಟಿಂದ ಒಂದು ಓಟು ಕೂಡ ಬಹಳ ಮುಖ್ಯ ಆಗುತ್ತೆ ಒಂದು ಓಟು ಕೋಟಿ ರೂಪಾಯಿಗೆ ಸಮ ಯಾಕಂದ್ರೆ ಐದು ವರ್ಷ ಆಳ್ವಿಕೆ ಮಾಡುವಂತ ನಾಯಕನನ್ನ ನಾವು ಆಯ್ಕೆ ಮಾಡ್ಬೇಕಂತಂದ್ರೆ ಎಲ್ಲರ ಮತವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನರು ನಾವು ನೋಡಿದ್ದೀವಿ ಇಲ್ಲಿದ್ದವರೇ ಎಷ್ಟೋ ಜನ ಓಟ್ ಹಾಕಿರೋದಿಲ್ಲ ಬಟ್ ದೇಶ ವಿದೇಶಗಳಿಂದಲೂ ಕೂಡ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿರೋರ್ಗೆ ನಿಜಕ್ಕೂ ಕೂಡ ಒಂದು ಆಟ್ಸ್ ಆಫ್ ಅಂತಾನೆ ಹೇಳ್ಬಹುದು ನಾವು ಕೂಡ ನಿನ್ನೆ ಗಮನಿಸಿದ್ವಿ ಈ ಎರಡನೇ ಹಂತದಲ್ಲಿ ಮೇ ಬಿ ಕಡಿಮೆ ಇರ್ಬೋದು ಬಟ್ ಮೊದಲನೇ ಹಂತದಲ್ಲಿ ಏನು ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಚುನಾವಣೆಗೆ ಅರಬ್ ಆಗಿರ್ಬೋದು ಆಗಿರ್ಬಹುದು ಜರ್ಮನ್ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಇಲ್ಲಿ ಭಾರತದಲ್ಲಿ ನೆಲೆಸಿರುವಂತಹ ಪ್ರಜೆಗಳೇನಿದಾರಲ್ಲ ಅಲ್ಲಿ ವಿದೇಶದಲ್ಲಿ ನೆಲೆಸಿದಂತಹ ಪ್ರಜೆಗಳು ಕೂಡ ಇಲ್ಲಿ ಭಾರತಕ್ಕೆ ಬಂದು ಅವರ ಹಕ್ಕನ್ನ ಚಲಾಯಿಸಿದ್ದು ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯ ಅಂತಾನೆ ಹೇಳ್ಬಹುದು ಒಟ್ಟಾರಿಯಾಗಿ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಚುನಾವಣೆ ಮುಕ್ತಾಯ ಆಗಿದೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ಎ ವಿಎಂ ಮಷೀನ್ ಅಲ್ಲಿ ಭದ್ರ ಆಗಿದೆ ಟೋಟಲಿ ಏನೀಗ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಕ್ಷೇತ್ರ ಅಂದ್ರೆ ಇತ್ತ ಟೋಟಲ್ ಆಗಿ ನಾನೂರ ಎಪ್ಪತ್ನಾಲ್ಕು ಅಭ್ಯರ್ಥಿಗಳು ಎಲೆಕ್ಷನ್ ಅಖಾಡದಲ್ಲಿ ಇದ್ದಾರೆ ನೋಡ್ಬೇಕಾಗತ್ತೆ ಇನ್ನೇನು ಹೇಗೆ ಹೇಗೆಲ್ಲ ಈ ಚುನಾವಣೆಯನ್ನ ಮಾಡಿದ್ದಾಗಿದೆ ಮತದಾನ ಕೂಡ ಹಾಕ್ಸ್ಕೊಂಡು ಆಗಿದೆ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಆದಷ್ಟು ನೋಡ್ಬೇಕಾಗತ್ತೆ ಕರ್ನಾಟಕ ಲೋಕಸ